ಕೇರಳದಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ. ಮೈಸೂರು ಜಿಲ್ಲೆಯಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಮೈಸೂರು ನಂಜನಗೂಡು ರಾಷ್ಟ್ರೀಯ ಹೆದ್ದಾರಿ 766 ಸಮೀಪ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಸುತ್ತೂರು ಹಾಗೆ ಹೊಮ್ಮರಗಳ್ಳಿ ಬಳಿ ಇರುವಂತಹ ಸೇತುವೆಗಳು ಕೂಡ ಜಲಾವೃತವಾಗಿದೆ. ಪ್ರವಾಹದಿಂದಾಗಿ ನಂಜನಗೂಡು ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ಅಡಚಣೆಯಾಗಿದೆ. ನಂಜನಗೂಡಿನ ಕೆಲ ನಿವಾಸಿಗಳನ್ನ ಮುನ್ನೆಚ್ಚರಿಕಾ ಕ್ರಮವಾಗಿ ಸ್ಥಳಾಂತರ ಕೂಡ ಮಾಡಲಾಗಿದೆ. ನೆರೆಯ ಪರಿಸ್ಥಿತಿ ತಾತ್ಕಾಲಿಕವಾಗಿ ನಿರ್ಮಾಣವಾಗುವಂತಹ ಪರಿಸ್ಥಿತಿಯನ್ನು ನಾವೀಗ ನೋಡ್ತಾ ಇದ್ದೇವೆ. ಸುತ್ತೂರು ಹಾಗೆ ಹೊಮ್ಮರಗಳ್ಳಿ ಬಳಿಯ ಸೇತುವೆ ಜಲಾವೃತವಾಗಿದೆ. ಸಂಚಾರಕ್ಕೆ ಸಾರ್ವಜನಿಕರಿಗೆ ಅಲ್ಲಿ ಸಮಸ್ಯೆ ಆಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿ 766 ಸಮೀಪ ಸಂಪೂರ್ಣವಾಗಿ ಜಲಾವೃತವಾಗಿರೋ ದೃಶ್ಯಾವಳಿಗಳನ್ನು ನಾವೀಗ ನೋಡ್ತಾ ಇದ್ದೇವೆ.